ಸೊ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ಮಾಲ್ ಅಪ್ಡೇಟ್ ಇದೆ ಗೈಸ್. ಓಕೆ, ಸೊ ಒಂದ್ ಕೆ ಎಸ್ ಪಿ ಕಡೆಯಿಂದ ಮಿಸ್ಟೇಕ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಸೊ ಅದು ಏನಾಗುತ್ತೆ, ಆಮೇಲೆ ನಿಮ್ಗೆ ಇದರಲ್ಲಿ ಯಾರಿಗಾದ್ರೂ ಪಾಸಿಬ್ಲಿ ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಅದಕ್ಕೆ ಇವತ್ತಿನ ವಿಡಿಯೋನ ಮಾಡ್ತಿರೋದು. ಸೊ ಒಂದೇ ಇಂಟೆನ್ಷನ್ ಇದೆ, ಸೊ ನಿಮ್ಗೆ ಯಾರಿಗಾದ್ರೂ ಈ ಸೇಮ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಸೊ ಇದಕ್ಕೆ ಈ ತರ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಪ್ರಾಬ್ಲಮ್ ಏನಾಗ್ತಿದೆ ಗೈಸ್, ಬೇಸಿಕಲಿ ನಮ್ದು ನಮ್ ವಿವರ್ಸ್, ಸೊ ನನ್ಗೊಂದ್ ಮೇಲ್ ಬಂತು. ಓಕೆ, ಸೊ ಅದರಲ್ಲಿ ಈ ಸ್ಕ್ರೀನ್ ಶಾಟ್ ನ ಹಾಕಿದ್ದಾರೆ. ಸೊ ಈ ತರ ಆಗ್ತಿದೆ, ಆಕ್ಚುಲಿ ಅವರು ಫಿಸಿಕಲ್ ಅಲ್ಲಿ ಪಾಸ್ ಆಗಿದ್ದಾರೆ, ಆಯ್ತಾ. ಸೊ ಅವರು ಫಿಸಿಕಲ್ ಪಾಸ್ ಆಗಿದ್ದಾರೆ, ಅಟೆಂಡ್ ಕೂಡ ಆಗಿದ್ದಾರೆ, ಬಟ್ ಅವ್ರಿಗೆ ಏನ್ ಬಂದಿದೆ, ಸೊ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಬಿಟ್ಟು ಯುವರ್ ಕ್ಯಾಂಡಿಡೇಚರ್ ಇಸ್ ಕ್ಯಾನ್ಸಲ್ ಡ್ಯೂ ಟು ನಾಟ್ ಕ್ವಾಲಿಫೈಡ್ ಆರ್ ಅಬ್ಸೆಂಟ್ ಇನ್ ದ ಫಿಸಿಕಲ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ವೈರ್ಲೆಸ್ ಪಿ ಎಸ್ ಐ. ಸೊ ಇಫ್ ಕ್ವಾಲಿಫೈಡ್ ಸೆಂಡ್ ದ ರಿಸಲ್ಟ್ ಶೀಟ್ ಕಾಪಿ ಟು PCRNT@KSP.government.in ಆನ್ ಆರ್ ಬಿಫೋರ್ 30/11/2020 ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನಾಗಿದೆ, ಸೊ ಅವರು ಫಿಸಿಕಲ್ ಎಕ್ಸಾಮ್ ನ ಪಾಸ್ ಮಾಡಿದ್ದಾರೆ, ಬಟ್ ಅವರಿಗೆ ಇಮೇಲ್ ಬಂದಿದೆ ನೀವು ಪಾಸ್ ಆಗಿಲ್ಲ, ಎರಡು ರೀಸನ್ಸ್ ಇದೆ. ಸೊ ಒಂದು, ನೀವು ಅದ್ರಲ್ಲಿ ಫೇಲ್ ಆಗಿದ್ದೀರಾ ಫಿಸಿಕಲ್ ಎಕ್ಸಾಮ್ ಅಲ್ಲಿ, ಅಥವಾ ಇನ್ನೊಂದು ನೀವು ಅಬ್ಸೆಂಟ್ ಆಗಿದ್ದೀರಾ. ಬಟ್ ರಿಯಾಲಿಟಿಯಲ್ಲಿ ಅವ್ರು ಅಟೆಂಡ್ ಕೂಡ ಆಗಿದ್ದಾರೆ, ಅಂದ್ರೆ ಅವ್ರು ಪ್ರೆಸೆಂಟ್ ಇದ್ದಾರೆ ಮತ್ತೆ ಪಾಸ್ ಕೂಡ ಆಗಿದ್ದಾರೆ. ಸೊ ಏನೇನಿದೆ ಪ್ಯಾರಾಮೀಟರ್ಸ್ ಅವೆಲ್ಲವೂ ರಿಕ್ವೈರ್ಡ್ ಟೈಮ್ ಏನಿರುತ್ತೆ, ಪ್ರಿಸ್ಕ್ರೈಬ್ ಟೈಮ್, ಸೊ ಅದರಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದರಿಂದ ಆ ತರದ ಪ್ರಾಬ್ಲಮ್ಸ್ ಏನು ಆಗಿಲ್ಲ ಗೈಸ್. ಹೌದು, ಓಕೆ. ಸೊ ಈ ಮೇಲ್ ಬಂದಿರೋದು ಮಿಸ್ ಆಗಿ ಬಂದಿದೆ ಅವರಿಗೆ, ಏನಕ್ಕಂದ್ರೆ ಅವ್ರ ಹತ್ರ ಪಾಸ್ ಆದ್ಮೇಲೆ ನಮ್ಗೆ ಒಂದು ಲೆಟರ್ ಕೊಡ್ತಾರೆ ತಾನೆ, ಸೊ ಅದ್ರ ಮೇಲೆ ಕ್ವಾಲಿಫೈಡ್ ಅಂತ ಗ್ರೀನ್ ಒಂದು ಸಿಂಬಲ್ ಬರ್ಕ್ ಕೊಡ್ತಾರೆ. ಸೊ ಅದೆಲ್ಲವೂ ಇರುತ್ತೆ, ನೋಟ್ ಮಾಡಿರ್ತಾರೆ. ಸೊ ಅವ್ರ ಹತ್ರ ಅದು ಏನಿರುತ್ತೆ, ಒಂದು ರಿಸೀವ್ಡ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು, ಅಥವಾ ರಿಸಿಪ್ಟ್ ಅಂತ ನಾನು ಹೇಳ್ಬೋದು. ಸೊ ಅದಿದೆ. ಓಕೆ, ಸೊ ಇವಾಗ ಈ ಪ್ರಾಬ್ಲಮ್ ನಿಮ್ಗೆ ಯಾರಿಗಾದ್ರೂ ಅರೈಸ್ ಆಗಿದ್ರೆ, ಸೇಮ್ ಪ್ರಾಬ್ಲಮ್, ನೀವು ಎಕ್ಸಾಮ್ ಅಟೆಂಡ್ ಆಗಿದ್ದೀರಾ, ಫಿಸಿಕಲ್ ಅಲ್ಲಿ ಪಾಸ್ ಆಗಿದ್ದೀರಾ, ನೀವು ಇಷ್ಟೊತ್ತು ಇಷ್ಟು ಈಗ 13th ಎಕ್ಸಾಮ್ ಇದೆ, ನೀವು ಇಲ್ಲಿವರೆಗೂ ಪ್ರಿಪರೇಷನ್ ಮಾಡಿದ್ದೀರಾ, ಬಟ್ ಇವಾಗ ನಿಮ್ಗೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಮೆಸೇಜ್ ಬಂದ್ರೆ ಸಡನ್ ಆಗಿ ಶಾಕ್ ಆಗ್ಬಹುದು. ಸೊ ಆಬ್ವಿಯಸ್ಲಿ ಆಗುತ್ತೆ, ಏನಕ್ಕಂದ್ರೆ ನೀವು ಪಾಸ್ ಆಗಿದ್ದೀರಾ ಬಟ್ ನಿಮ್ಗೆ ಈ ತರ ಮೆಸೇಜ್ ಬರೋದು ತುಂಬಾನೇ ಸಹಿಸಲಾಗದಂತ ಸ್ಥಿತಿಯಲ್ಲಿ ಇರುತ್ತೆ ಮನುಷ್ಯ. ಓಕೆ, ಸೊ ಅದಕ್ಕೆ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಗೈಸ್, ಜಸ್ಟ್ ನೀವು ಒಂದ್ ಕೆಲಸ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ, PCRNT@KarnatakaStatePoliceGovernment.in ಅಂತ. ಸೊ ಇದಕ್ಕೆ ನಿಮ್ ಇಮೇಲ್ ಐ ಡಿ ಇಂದ, ಓಕೆ, ಸೊ ನಿಮ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಏನಿರುತ್ತೆ, ಅಥವಾ ನಿಮ್ ಹೆಸರ್ ಮೇಲೆ ಇಮೇಲ್ ಐ ಡಿ ಇರುತ್ತಲ್ಲ, ಸೊ ಆ ಇಮೇಲ್ ಐ ಡಿನ ಯೂಸ್ ಮಾಡ್ಬಿಟ್ಟು ನಿಮ್ ಹೆಸರು ಹಾಕಿ ಅಲ್ಲಿ. ಸೊ ನಾನು ಅಪ್ಲೈ ಮಾಡಿರೋದು ಹೀಗೆ, ಸೊ ಒಂದ್ ಫಾರ್ಮಲ್ ಇಮೇಲ್ ಹೇಗ್ ಬರೀಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಿಮ್ ಹೆಸರು ಬರೀಬೇಕು, ನಿಮ್ ವಿಳಾಸ, ಆಮೇಲೆ ನೀವು ಅಪ್ಲೈ ಮಾಡಿರುವಂತ ಪೋಸ್ಟ್ ವೈರ್ಲೆಸ್ ಪಿ ಎಸ್ ಐ 26. ಸೊ ನಿಮ್ ಅಪ್ಲಿಕೇಶನ್ ನಂಬರ್ ನ ಮೆನ್ಷನ್ ಮಾಡಿ, 2281685 ಅಂತ. ಓಕೆ, ಸಾರಿ, ಈ ಕೇಸ್ ಎಲ್ಲ ಹೇಳ್ತಿರೋದು ನಿಮ್ ಅಪ್ಲಿಕೇಶನ್ ನಂಬರ್ ಏನಿರುತ್ತೋ ಅದನ್ನ ಮೆನ್ಷನ್ ಮಾಡಿ, ಆಮೇಲೆ ನಿಮ್ ಹೆಸರು ಕೂಡ ಏನಿದೆಯೋ, ಏನ್ ಅಪ್ಲಿಕೇಶನ್ ಫಾರ್ಮಲ್ ಇರುತ್ತೋ ಅದನ್ನ ಮೆನ್ಷನ್ ಮಾಡಿ. ಸೊ ಇದರಿಂದ ಅವರಿಗೆ ಈಸಿ ಆಗುತ್ತೆ ಟ್ರೇಸ್ ಮಾಡೋದಕ್ಕೆ ವಾಪಸ್, ಆಯ್ತಾ. ಸೊ ಇದನ್ನೆಲ್ಲ ಬರೆದ್ಬಿಟ್ಟು ನಿಮ್ ಇಶ್ಯೂನ ಎಕ್ಸ್ಪ್ಲೇನ್ ಮಾಡಿ. ಸೊ ಐ ಹಾವ್ ಅಟೆಂಡೆಡ್ ದ ಫಿಸಿಕಲ್ ಸೋ ಅಂಡ್ ಸೋ ಟ್ರೈನಿಂಗ್ ಸೆಂಟರ್. ಸೊ ನೀವು ಯಾವ ಪ್ಲೇಸ್ ಅಲ್ಲಿ ಗ್ರೌಂಡ್ ಅಟೆಂಡ್ ಆಗಿದ್ದೀರಾ, ಸೊ ಅದನ್ನ ನೀವು ಅಲ್ಲಿ ಬರೀಬೇಕು. ಸೊ ನನ್ನ ಹತ್ರ ರಿಸಿಪ್ಟ್ ಕೂಡ ಇದೆ, ಸೊ ಆ ರಿಸಿಪ್ಟ್ ನಂಬರ್ ಇರುತ್ತೆ ಅದನ್ನ ಹಾಕಿ ಮತ್ತೆ ಆ ರಿಸಿಪ್ಟ್ ಅನ್ನ ಇಮೇಲ್ ಅಲ್ಲಿ ಅಟ್ಯಾಚ್ ಮಾಡಿ. ಓಕೆ, ಸೊ ಇಷ್ಟೆಲ್ಲ ಮಾಡ್ಬಿಟ್ಟು ನೀವು ಆ ಮೇಲ್ ಅನ್ನ ಇಮೇಲ್ ನ ಈ ಐಡಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಜಿಮೇಲ್ ಐಡಿ ಇದೆ, ಸೊ ಇದಕ್ಕೆ ಕಳುಹಿಸಿ. ಸೊ ಅವರಿಂದ ರೆಸ್ಪಾನ್ಸ್ ಬರುತ್ತೆ ಏನಾಗಿದೆ ಅಂತ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಇದೆ ಗೈಸ್, 30/11/2020 ಅಂತ, ಆಯ್ತಾ. ಸೊ ಆಲ್ಮೋಸ್ಟ್ ನಿಮ್ಗೆ ಇಮೇಲ್ ಬರೆಯೋಕ್ ಬರುತ್ತೆ ಅಂತ ಅನ್ಕೊತಿದ್ದೀನಿ. ಸೊ ಬರೆಯೋಕ್ ಬರಲ್ಲ ಅಂದ್ರೆ ನೀವು ಜಸ್ಟ್ ಕಮೆಂಟ್ ಮಾಡಿ, ಅಥವಾ ನಿಮ್ ಡೀಟೇಲ್ಸ್ ಎಲ್ಲ ಮೇಲ್ ಹಾಕಿ sreetomle@gmail.com. ಸೊ ನಾನು ನಿಮ್ಗೆ ಒಂದು ಇಮೇಲ್, ಫಾರ್ಮಲ್ ಇಮೇಲ್ ನಿಮ್ ಹೆಸರಲ್ಲಿ ಬರ್ದಾಗ್ತೀನಿ. ಸೊ ಇಫ್ ಇನ್ ಕೇಸ್ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದ್ರೆ ಜಸ್ಟ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಮತ್ತೆ ಅದ್ರ ಮೇಲೆ ಫರ್ದರ್ ಸೊಲ್ಯೂಷನ್ ಕೊಡ್ತೀವಿ, ಆಯ್ತಾ. ಸೊ ಐ ಹೋಪ್ ನಿಮ್ ವಿಡಿಯೋ ಒಳ್ಳೇದ್ ಅನ್ಸಿದೆ, ಅಂಡ್ ಇಟ್ ಜಸ್ಟ್ ಆನ್ ಅಪ್ಡೇಟ್ ಗೈಸ್. ಸೊ ನಿಮ್ಗೆ ಯಾರಾದ್ರೂ ತೊಂದರೆ ಆಗಿದ್ರೆ ಹೆಲ್ಪ್ ಆಗ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು ಅಷ್ಟೇನೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ಒನ್.